ಕೊಚ್ಚಿ ಹೋದ ಬಾಲಕನ ಶವ ಒಂದು ತಿಂಗಳ ನಂತರ ಕಬ್ಬಿನ ಗದ್ದೆಯಲ್ಲಿ ಪತ್ತೆಯಾಗಿದೆ. ಕೃಷ್ಣಾ ನದಿ ಪ್ರವಾಹದಲ್ಲಿ ಅಥಣಿ ತಾಲೂಕಿನ ತೀರ್ಥ ಗ್ರಾಮದ ಬಾಲಕ ಬಸವರಾಜ್ ಕಾಂಬಳೆ ಕುಟುಂಬದವರೊಂದಿಗೆ ಗ್ರಾಮದಿಂದ ಸ್ಥಳಾಂತರಗೊಳ್ಳುವಾಗ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದ. ಕೊಚ್ಚಿಕೊಂಡು ಹೋದ ಬಾಲಕನ ಮೂಳೆ ಮತ್ತು ಬಟ್ಟೆ ಒಂದು ತಿಂಗಳ ನಂತರ 3 ಕಿಲೋಮೀಟರ್ ಅಂತರದ ಪಕ್ಕದ ನದಿ ಇಂಗಳಗಾಂವ್ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಪತ್ತೆಯಾಗಿವೆ. ಗದ್ದೆಯ ಮಾಲೀಕ ಅಶೋಕ್ ಮಲ್ಗೌಡರ್ ಮೇವು ತರಲು ತೋಟಕ್ಕೆ ಹೋದಾಗ ದುರ್ವಾಸನೆ ಬಂದಿದ್ದನ್ನ ಗಮನಿಸಿ ಹುಡುಕಾಟ ನಡೆಸಿದಾಗ ಬಟ್ಟೆ ಮತ್ತು ಮೂಳೆಗಳು ಪತ್ತೆಯಾಗಿವೆ. ಗದ್ದೆಯ ಮಾಲೀಕ ಗ್ರಾಮಸ್ಥರಿಗೆ ವಿಷಯ ತಿಳಿಸಿದಾಗ ಗ್ರಾಮಸ್ಥರು ಇದು ತೀರ್ಥ ಗ್ರಾಮದ ಬಾಲಕ ಬಸವರಾಜನ ಶವ ಇರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಥಣಿ ಪಿಎಸ್ಐ ಉಸ್ಮಾನ್ ಔಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಪರೀಕ್ಷೆ ನಡೆಸಿ ಇದು ಬಸವರಾಜನ ಶವ ಎಂದು ದೃಢಪಡಿಸಿದ್ದಾರೆ. ಇನ್ನು ಮೃತ ಬಾಲಕನ ಶವ ಪತ್ತೆಯಾದದ್ದನ್ನು ನೋಡಿ ಪೋಷಕರ ಆಕ್ರಂದ ಮುಗಿಲು ಮುಟ್ಟಿತ್ತು.